ನಮಸ್ಕಾರ ಸ್ನೇಹಿತರೆ, ನಾನು ಸತೀಶು. ನಮ್ಮ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಮತ್ತೊಂದು ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅನ್ನುವ ಒಂದು ಮೊಬೈಲ್ ಆ್ಯಪ್ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಮಾಡೋಕ್ಕಿಂತ ಮುಂಚೆ ನಿಮಗೆ ನಿನ್ನೆ ಮನಿ ಕಂಟ್ರೋಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ತಕ್ಕ ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ, ಅಂದರೆ ಸ್ಟಾಕ್ ಸೆಲೆಕ್ಷನ್ ಮಾಡೋದಕ್ಕೆ. ಸೊ ಇದನ್ನ ಬಿಟ್ಟು ನೀವೇನಾದರೂ ಬೇರೆ ಏನಾದರೂ ಆ್ಯಪ್ ಇದೆಯಾ ಅಂತ ಕೆಲವೊಬ್ಬರು ಕೇಳಿದರು. ಸೊ ಇನ್ನೊಂದು ಆ್ಯಪ್ ಸೂಪರ್ ಆಗಿರೋ ಆ್ಯಪ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಇಂಟ್ರಾಡೇ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ ನೋಡಿದ್ರೆ ಇನ್ವೆಸ್ಟಿಂಗ್ ಡಾಟ್ ಕಾಮ್ ಅನ್ನೋ ಒಂದು ವೆಬ್ಸೈಟ್ ಅವರ ಒಂದು ಈ ಮೊಬೈಲ್ ಆ್ಯಪ್ನ ನೀವು ಪ್ಲೇ ಸ್ಟೋರ್ಗೆ ಅಥವಾ ಆ್ಯಪಲ್ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಂತರ ನೀವು ಲಾಗಿನ್ ಮಾಡಬೇಕಾಗುತ್ತೆ. ಸೊ ಲಾಗಿನ್ ಮಾಡಿದ ನಂತರ ನೋಡಿ, ನಿಮಗೆಲ್ಲ ಒಂದು ನಿಮಿಷ. ಓಕೆ, ಸೊ ಇದು ಡೀಟೇಲ್ಸ್ ಎಲ್ಲ ಸಿಗುತ್ತೆ. ಓಕೆ, ಸೊ ಇದು ಲಾಗಿನ್ ಡೀಟೇಲ್ಸ್ ಇರುತ್ತೆ. ಸೊ ಅದರ ನಂತರ ನೀವು ಇಲ್ಲಿ ಇದೇ ಆಪ್ಷನ್ ಆದರೆ ನೋಡಿ, ಇಲ್ಲಿ ಮೋರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು. ಸ್ಕ್ಯಾಡೆ ಬಂದು ಇಲ್ಲಿ ಸ್ಟಾಕ್ ಸ್ಕ್ಯಾನರ್ ಅಂತ ಹೊಡೆದ್ರೆ, ಸೊ ಅವತ್ತಿನ ದಿವಸದ ಒಂದು ಅದನ್ನು ಬಿಟ್ಟು ನೀವು ಮತ್ತೊಂದು ಆಪ್ಷನ್ ಅಂದರೆ ಇಲ್ಲಿ ಸೆಕ್ಟರ್ ಏನಾದರೂ ಬೇಕಾದ್ರೆ ಪರ್ಟಿಕ್ಯುಲರ್ ಸೆಕ್ಟರ್, ಬ್ಯಾಂಕ್ ಸೆಕ್ಟರ್ ಆಗಿರ್ಬೋದು ಇಲ್ಲ ಫೈನಾನ್ಷಿಯಲ್ ಸೆಕ್ಟರ್ ಆಗಿರ್ಬೋದು, ಅದನ್ನು ಫಿಲ್ಟರ್ ಮಾಡಿಕೊಂಡು ನೀವು ಇಲ್ಲಿ ಸರ್ಚ್ ಅಂತ ಹೊಡೆದ್ರೆ, ಸೊ ನಿಮಗೆ ಟ್ರೆಂಡಿಂಗಲ್ಲಿರುವಂತಹ ಸ್ಟಾಕ್ಸು ನಿಮಗೆ ಸುಮಾರು ಇಲ್ಲಿ ಸಿಗುತ್ತೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ತೊಗೊಂಡ್ರೆ ನೋಡಿ, ನಿಮಗೆ ಓವರ್ ವ್ಯೂ ಸಿಗುತ್ತೆ, ಅದೇ ರೀತಿ ಟೆಕ್ನಿಕಲ್ ಸಿಗುತ್ತೆ. ಸೊ ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ, ಮನಿ ಕಂಟ್ರೋಲ್ ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ನೋಡಿ ಈ ಟೆಕ್ನಿಕಲಲ್ಲಿ ನಿಮಗೆ ಸುಮಾರು ಈ ಇಂಡಿಕೇಟರ್ಸ್ ಅಂತ ಏನು ಕರೀತಾರೆ, ಪಿವೋಟ್ಸ್ ಆಗಿರ್ಬೋದು, ಆರ್ ಎಸ್ ಐ ಆಗಿರ್ಬೋದು. ನನ್ನ ಹಿಂದಿನ ವೀಡಿಯೋದಲ್ಲಿ ಆರ್ ಎಸ್ ಐ ಬಗ್ಗೆ ಹೇಳಿದೆ, ಮೂವಿಂಗ್ ಆವರೇಜಸ್ ಆಗಿರ್ಬೋದು, ಮೂವಿಂಗ್ ಆವರೇಜಸ್ ಐದು ದಿವಸ ಸಿಂಪಲ್ ಮೆಥಡ್ ಬೇಸಸ್ ಮೇಲೆ, ಎಕ್ಸ್ಪೋನೆನ್ಷಿಯಲ್ ಬೇಸಸ್ ಮೇಲೆ, ಅದೇ ರೀತಿ ಮೂವಿಂಗ್ ಆವರೇಜ್ 10 days, 20 days, 50 days, 100 days, 200 days. ಸೊ ಇನ್ನು ಓವರಾಲ್ ನೀವು ನೋಡಿದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಮೇಲೆ ಬಂದು ನೋಡಿ, ಓವರಾಲ್ ಸಮ್ಮರಿಲ್ಲಿ ತೋರಿಸಿದ್ರೆ ಏನಂತ, ನ್ಯೂಟ್ರಲ್ ಅಂದರೆ ರಿಲಯನ್ಸ್ ನ್ಯೂಟ್ರಲ್, ಮೇಲೆ ಹೋಗುತ್ತಾ ಕೆಳಗೆ ಹೋಗುತ್ತಾ ಅಂತ ಯಾರು ಹೇಳೋಕ್ಕಾಗೋದಿಲ್ಲ. ಸೊ ಸದ್ಯಕ್ಕೆ ಮಟ್ಟಿಗೆ ಮೂವಿಂಗ್ ಆವರೇಜಸ್ಸು 5 ಇಂಡಿಕೇಟರ್ಸು ಸೆಲ್ ಹೇಳ್ತಿದೆ, 7 ಇಂಡಿಕೇಟರ್ಸು ಬೈ ಹೇಳ್ತಿದೆ. ಅದೇ ರೀತಿ ಟೆಕ್ನಿಕಲ್ ಇಂಡಿಕೇಟರ್ಸ್ ನೋಡಿದ್ರೆ ಆರ್ ಎಸ್ ಐ, ಎಮ್ ಎಸ್ ಡಿ ಆ ಥರ ಟೆಕ್ನಿಕಲ್ಸ್ ಇಂಡಿಕೇಟರ್ಸ್ ನೋಡಿದ್ರೆ 6 ಬಂದು ಸೆಲ್ ಹೇಳ್ತಿದೆ, 3 ಬಂದು ಬೈ ಹೇಳ್ತಿದೆ. ಸೊ ಅದನ್ನು ನೀವು ನೋಡಿಕೊಂಡು ಟ್ರೇಡ್ ಮಾಡಿದ್ರೆ 100% ಸಕ್ಸಸ್ ಅಂತ ಕೇಳಿದ್ರೆ ಖಂಡಿತವಾಗಿಲ್ಲ. ಸೊ ಈ ಇನ್ಫಾರ್ಮೇಷನ್ ಎಲ್ಲರಿಗೂ ಸಿಗೋದ್ರಿಂದ ಎಲ್ಲರೂ ಇದನ್ನ ನೋಡ್ಕೊಂಡು ಆಡಿದ್ರೆ ಎಷ್ಟು ಸಕ್ಸಸ್ ರೇಟ್ ಸಿಗುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರನೇ ನೀವು ನಿಮ್ಮ ಒಂದು ನಾಲೆಜ್ನ ಇದ್ರ ಮೇಲೆ ಇಂಪ್ಲಿಮೆಂಟ್ ಮಾಡಿಕೊಂಡು ಈ ಆ್ಯಪ್ನ ಯೂಸ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ 60-80% ಸಕ್ಸಸ್ ರೇಟನ್ನು ನೀವು ಕಂಡುಹಿಡ್ಕೊಳ್ಬೋದು. ಸೊ ನೋಡಿ, ಎಕ್ಸಾಂಪಲ್ ಪಿವೋಟ್ ಪಾಯಿಂಟ್ ಇದೆ ಏನಂತ ಹೇಳಿದ್ರೆ 1539 ಇದೆ. ಸೊ ಇದು ರೆಸಿಸ್ಟೆನ್ಸ್ 1, 2, 3 ಇದೆ ನೋಡಿ, 1543, 1546, 1551. ಸೊ ಈ ರೀತಿ ಅದೇ ರೀತಿ ಸಪೋರ್ಟ್ ಇದೆ, ಸಪೋರ್ಟ್ 1, ಸಪೋರ್ಟ್ 2, ಸಪೋರ್ಟ್ 3, 1536, 1531, 1528. ಸೊ ಈ ರೀತಿ ಸಪೋರ್ಟ್ ಸಿಗ್ತಾ ಹೋಗುತ್ತೆ ನೀವು ಈ ಆ್ಯಪ್ನ ರೆಫರ್ ಮಾಡಿದ್ರೆ. ಅದಕ್ಕಿಂತ ಮುಂಚೆ ನೀವು ಈ ಮೂವಿಂಗ್ ಆವರೇಜಸ್ ಅಂದರೆ ಏನು, ಪಿವೋಟ್ ಪಾಯಿಂಟ್ಸ್ ಅಂದರೆ ಏನು, ಪಿವೋಟ್ ಪಾಯಿಂಟ್ಸಲ್ಲಿರುವಂಥ ರೆಸಿಸ್ಟೆನ್ಸ್ ಸಪೋರ್ಟ್ ಏನು, ಅದೇ ರೀತಿ ಟೆಕ್ನಿಕಲ್ ಇಂಡಿಕೇಟರ್ಸಲ್ಲಿ ಏನು ಹೇಳುತ್ತೆ. ಸೊ ನೋಡಿ, ಈ ಟೆಕ್ನಿಕಲ್ ಇಂಡಿಕೇಟರ್ಸ್ ಆರ್ ಎಸ್ ಐ ಅಂದರೆ ಏನು, ನಾವು ಹಿಂದಿನ ವಿಡಿಯೋದಲ್ಲಿ ನೋಡಿದ್ರಲ್ಲ, ಸೊ ರಿಲೇಟಿವ್ ಸ್ಟ್ರೆಂತ್ ಇಂಡೆಕ್ಸ್, ಅದು 30 ಮೇಲೆ ಹೋದರೆ ಬೈ ಅಂತ ಅಂತ ಒಂದು ನೋಡಿದ್ರು ನೋಡಿ, 50 and above ಇದೆ. ಸೊ ಬೈ ಅಂತ ತೋರಿಸ್ತದೆ. ಅದೇ ರೀತಿ ಸ್ಟೊಚಾಸ್ಟಿಕ್ ಅಂತ ಒಂದು ಇಂಡಿಕೇಟರ್ ಇದೆ, ಅದು ಬಂದು 29 ಇದೆ. ಸೊ ಇದು ಸೆಲ್ ತೋರಿಸ್ತಿದೆ. ಸೊ ಇದರಲ್ಲಿ ಯಾವುದು ಬೈ ಯಾವುದು ಸೆಲ್ ಅನ್ನೋ ನೋಡ್ಕೊಂಡು ಕನ್ಫ್ಯೂಷನ್ ಆಗೋದಕ್ಕಿಂತ, ನೀವು ಯಾವುದಾದ್ರು ಒಂದು ಇಂಡಿಕೇಟರ್ ಅಥವಾ ಒಂದು ಮೂವಿಂಗ್ ಆವರೇಜ್ನ ನೀವು ಫಾಲೋ ಮಾಡಿಕೊಂಡು ಈ ಆ್ಯಪ್ನ ಯೂಸ್ ಮಾಡಿಕೊಂಡ್ರೆ ಈ ಸ್ಟಾಕ್ ಮಾರ್ಕೆಟಲ್ಲಿ ಇಂಟ್ರಾಡೇಲಿ ಸ್ಟಾಕ್ ಸೆಲೆಕ್ಷನ್ ಈಸಿ ಮಾಡಿಕೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ಹಣ ಮಾಡಬಹುದು. ಸೊ ಅದೇ ರೀತಿ ನ್ಯೂಸ್ ಇದೆ, ಅನಾಲಿಸಿಸ್ ಇದೆ, ಹಿಸ್ಟೋರಿಕಲ್ ಡೇಟಾ ಇದೆ, ಸೊ ಫೈನಾನ್ಷಿಯಲ್ಸ್ ಇದೆ, ಅರ್ನಿಂಗ್ಸ್ ಇದೆ, ಅದೇ ರೀತಿ ಕಮೆಂಟ್ಸ್ ಯಾಕೋ. ಸೊ ಕಮೆಂಟ್ಸ್ ಖಂಡಿತವಾಗಿ ನೋಡೋಕೆ ಹೋಗಲೇಬೇಡಿ ಸ್ನೇಹಿತರೆ. ಸೊ ಕಮೆಂಟ್ಸ್ಗಿಂತ ಮುಂಚೆ ಏನಂತ ಹೇಳಿದ್ರೆ ಒಂದು ನಿಮಿಷ. ಓಕೆ, ಸೊ ಇಂಪಾರ್ಟೆಂಟ್ ಅಂದರೆ ಇದು ನೋಡಿ, ಸುಮಾರು ಜನ ಕಮೆಂಟ್ಸ್ ಹಾಕಿದೆ, ಈ ಕಮೆಂಟ್ಸ್ ಓದೋಕೆ ಹೋಗಬೇಡಿ, ತುಂಬ ತಲೆಕೆಟ್ಟು ಹೋಗುತ್ತೆ. ಅದೇ ರೀತಿ ಚಾರ್ಟ್ಸ್ ಬಂದರೆ ಚಾರ್ಟಲ್ಲಿ ಸ್ವಲ್ಪ ರೊಟೇಟ್ ಮಾಡಿದ್ರೇ ಇದಾಗ್ಬೋದು. ಸೊ ವೀಡಿಯೋದಲ್ಲಿ ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಜಸ್ಟ್ ನಿಮ್ಗೆ ತೋರಿಸ್ತಾ ಇದ್ದೀನಿ, ಜಸ್ಟ್ ವೀಡಿಯೋದಿಂದ ನಿಮ್ಮ ಮೊಬೈಲ್ ಆ್ಯಪಲ್ಲಿ ನೀವು ನಿಮ್ಮ ಸ್ಕ್ರೀನ್ನ ಲ್ಯಾಂಡ್ಸ್ಕೇಪ್ ಕನ್ವರ್ಟ್ ಮಾಡಿದ್ರೆ, ಅಂದರೆ ಮೂವ್ ಮಾಡಿದ್ರೆ ನಿಮಗೆ ಈ ರೀತಿಯ ನೋಡಿ ಎಲ್ಲ ಅವರ್ಲಿ ಬೇಸಸ್, 5 minutes ಬೇಸಸ್, 1 day 3 basis ಇದೆ. ಸೊ ಇದ್ರ ಬೇಸಸ್ ಮೇಲೆ ನೋಡಿಕೊಂಡು ಸಹ ನೀವು ಟ್ರೇಡಿಂಗ್ನ ಮಾಡಬಹುದು. ಇನ್ನೊಂದು ಆಪ್ಷನ್ ಏನಂತ ಹೇಳಿದ್ರೆ, ನಿಮಗೆ ಟೂಲ್ನ ಸಹ ಇಲ್ಲಿ ಇನ್ಕಾರ್ಪೊರೇಟ್ ಮಾಡ್ಕೊಂಡು, ಅದೇ ರೀತಿ ಕ್ಯಾಂಡಲ್ ಸ್ಟಿಕ್ ಆಗಿರ್ಬೋದು ಅಥವಾ ಬೇಸಿಕ್ಸ್ ವ್ಯೂ ಆಗಿರ್ಬೋದು. ಒಂದು ನಿಮಿಷ. ಓಕೆ, ಸೊ ನಾರ್ಮಲ್ ಯಾವ ರೀತಿಯ ಚಾರ್ಟ್ಸ್ ಬೇಕೋ ಅದನ್ನ ಸಹ ನೀವು ಯೂಸ್ ಮಾಡಿಕೊಂಡು ಗೆಲ್ಲಬಹುದು. ಸೊ ಇದು ರೊಟೇಷನ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಸ್ಕ್ರೀನಲ್ಲಿ. ಸೊ ಅದನ್ನ ಬಿಟ್ಕೊಂಡು ನೀವು ಹೆಂಗೆ ಬೇಕು ಹಾಗೆ ನಿಮ್ಮ ಸ್ಟಾಕ್ನ ಅನಾಲಿಸಿಸ್ ಮಾಡಿದ್ರೆ, ಸೊ ಸ್ವಲ್ಪ ಸ್ಲೋ ಅನ್ನಿಸ್ತಿದೆ. ಓಕೆ, ನೋಡೋ ಒಂದು ನಿಮಿಷ. ಸೊ ಈ ರೀತಿ ನೋಡಿಕೊಂಡು ನೀವು ಯೂಸ್ ಮಾಡಿಕೊಂಡು ತುಂಬ ಒಳ್ಳೆಯದು ಸ್ನೇಹಿತರೆ. ಸೊ ತುಂಬ ಒಳ್ಳೆ ಇದ್ದಂಗಿದೆ. ಸೊ ನೀವು ಯೂಸ್ ಮಾಡಿಕೊಂಡು ನಿಮಗೆ ಡೌಟ್ಸ್ ಇದೆ, ಕ್ಲಾರಿಫಿಕೇಷನ್ಸ್ ಏನಾದ್ರು ಬೇಕಿದ್ರೆ ನನ್ನ ಈ ಕ್ಯಾಶ್ ಚಾನಲ್ನಲ್ಲಿ ಹಾಗೆ ವಿಡಿಯೋದ ಮುಖಾಂತರ ಕಮೆಂಟ್ಸ್ ಮುಖಾಂತರ ಕೇಳಿ. ಸೊ ಅದೇ ರೀತಿ ಕ್ಯಾಶ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಯೂಟ್ಯೂಬಲ್ಲಿರುವಂಥ ಕ್ಯಾಶ್ ಚಾನಲ್ನಲ್ಲಿರುವಂತಹ ಈ ವೀಡಿಯೋಸ್ಗೆ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಓಕೆ, ಸೊ ಮೊಬೈಲ್ ಆ್ಯಪ್ ಸ್ವಲ್ಪ ಹ್ಯಾಂಗ್ ಆಗಿದೆ ಅಂತ ಅನ್ಕೊಂಡು, ಸೊ ಇದನ್ನ ಯೂಸ್ ಮಾಡ್ಕೊಳ್ಳಿ, ಡೌಟ್ಸ್ ಇದ್ರೆ ಕ್ಲಾರಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಾನೇ ಸತೀಶ್, ಧನ್ಯವಾದಗಳು.